सचिव संपुट इवतेनू आगे अंबेडकर अवर सिद्धांत मादरी ऐनित्तु अदक्के बेंबलवन्न सूचिसुव रीतियल्लि सचिव संपुट आगिदे अंत ननगंतू भावस्तेने ಎಲ್ಲಿವರೆಗೆ ಈ ದೇಶದಲ್ಲಿಂತ ದಲಿತರು ಹಿಂದುಳಿದ ವರ್ಗದವರಿಗೆ ಅಧಿಕಾರ ಸಿಗಬೇಕು ನ್ಯಾಯ ಸಿಗಬೇಕು ಆಗ ಮಾತ್ರ ಈ ದೇಶಕ್ಕೆ ಸರಿಯಾದ ಸ್ವಾತಂತ್ರ್ಯ ಅನ್ನಂತ ಅಂಬೇಡ್ಕರ್ ಅವರ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಶಕ್ತಿ ತುಂಬುವಂತ ರೀತಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಚಿವ ಸಂಪುಟವನ್ನ ರಚನೆ ಮಾಡಿದ್ದಾರೆ ಒಂದು ಇಪ್ಪತ್ತು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇಪ್ಪತ್ತೆಂಟು ಜನ ಹಿಂದುಳಿದ ವರ್ಗ ಐದು ಜನ ಅಲ್ಪಸಂಖ್ಯಾತರು ಹನ್ನೊಂದು ಜನ ಮಹಿಳೆಯರು ಸರ್ವವ್ಯಾಪಿ ಸರ್ವಸ್ಪರ್ಶಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವು ಕೇವಲ ಘೋಷಣೆಗಳ ಉಳಿಲಿಲ್ಲ ನೇರವಾಗಿ ಈ ಅಂಶಗಳನ್ನು ನಾನು ಅಂಬೇಡ್ಕರ್ ಅವರನ್ನ ನೆನಪು ಮಾಡ್ಕೊಂತ ಹೇಳ್ತಾ ಇದ್ದೇನೆ ದೇಶದ ಇತಿಹಾಸದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಇಷ್ಟು ಆದ್ಯ ಸಿಕ್ಕಿರೋದು ಮೊದಲನೇ ಬಾರಿ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಸಾಕಾಗಲಿಕ್ಕಿಲ್ಲ ಏಕೆಂತಂದ್ರೆ ಈ ರೀತಿ ಘೋಷಣೆ ಮಾಡಂತ ಕಲ್ಪನೆ ನರೇಂದ್ರ ಮೋದಿ ಅವರಿಗೆ ಅವರ ತಂಡಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವಕ್ಕೆ ಬಂದಿರೋದು ನಾವು ಯಾವ ದಿಕ್ಕಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋಗಬೇಕು ಅನ್ನೋದು ಇದೊಂದು ಮಾರ್ಗದರ್ಶನ ನಮಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾಂತ ಮಟ್ಟದಲ್ಲೂ ಕೂಡ ನೀವು ಹಿಂಗೆ ಮಾಡಿ ಅಂತ ಹೇಳಲಿಲ್ಲ ಅವರು ಮಾಡಿ ತೋರಿಸಿದ್ದಾರೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಅವರ ದೂರದೃಷ್ಟಿ ಹೇಗಿದೆ ಅಂತಂದ್ರೆ ವೈದ್ಯರು ಇಂಜಿನಿಯರ್ಗಳು ವೃತ್ತಿ ಅನುಭವ ಇರುವವರು ವಿಶೇಷವಾಗಿ ಅತಿ ಹೆಚ್ಚು ಯುವಕರಿಗೆ ಆದ್ಯತೆ ಕೊಟ್ಟಿರೋರು ನಾವು ಯುವಕರಿಗೆ ಆದ್ಯತೆ ಕೊಡಬೇಕು ಯುವಕ ಆದ್ಯತೆ ಕೊಡಬೇಕು ಅಂತ ಮುಂಚೆಯಿಂದನೂ ಕೂಡ ಹೇಳ್ಕೊತಾ ಬಂದಿದ್ದೀವಿ ಮತ್ತೆ ಎಲ್ಲಾ ರಾಜ್ಯಗಳಲ್ಲ ಎಲ್ಲಾ ಸಮುದಾಯವರಿಗೂ ಸಮಾನ ಅವಕಾಶ ಸಚಿವ ಸಂಪುಟ ಹೀಗೆ ಆದಂತ ಸಂದರ್ಭದಲ್ಲಿ ಅದೇ ರೀತಿ ರಾಜ್ಯಪಾಲರು ಕೂಡ ಮೊನ್ನೆ ನೇಮಕ ಮಾಡಿದ್ರು 8 ಜನ ಈ 8 ಜನದಲ್ಲಿ ಕರ್ನಾಟಕದ ಶ್ರೀ ತಾವರ್ಚಂದ್ ಗಲ್ಲೋಟ್ ಅವರು ಸೇರಿ 3 ಜನ ರಾಜ್ಯಪಾಲರು ಎಸ್ಸಿ ಸಮುದಾಯದವರು ಇನ್ನು ಇಬ್ಬರು ಎಸ್ಟಿ ಸಮುದಾಯಕ್ಕೆ ಸೇರಿದವರು ಮತ್ತು ಓಬಿಸಿ ಸಮುದಾಯಕ್ಕೆ ಸೇರಿದವರು ಹೀಗೆ ಕಟ್ಟಕಡೆಯ ವ್ಯಕ್ತಿಗಳು ಈ ಸಮಾಜದಲ್ಲಿ ಯಾರಿದ್ದಾರೆ ಅವ್ರ ಕೈಯಲ್ಲಿ ಅಧಿಕಾರವನ್ನು ಕೊಡ್ತಾ ದೇಶವನ್ನು ಅಭಿವೃದ್ಧಿ ದಿಕ್ಕನ್ನು ತಗೊಂಡು ಹೋಗ್ತೀವಿ ಅನ್ನೋದನ್ನು ತೋರಿಸಿದಂತ ಒಂದು ಮಾದರಿ ಸಚಿವ ಸಂಪುಟ ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇದಕ್ಕೆ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೆಲವು ನಿಷ್ಕ್ರಿಯ ಸಚಿವರನ್ನ ಕೈಗೆ ಬಿಟ್ಟ ಬಗ್ಗೆ ಹೇಳಿದ್ದಾರೆ ನಿಷ್ಕ್ರಿಯ ಸಚಿವರುಗಳು ಅಂತ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನೂ ಕೂಡ ನಿಷ್ಕ್ರಿಯ ಅಲ್ಲ
ಪ್ರತಿಯೊಬ್ಬ ಕಾರ್ಯಕರ್ತರೂ ಈ ಪಕ್ಷದ ಶಕ್ತಿ. ಉದಾಹರಣೆಗೆ ನಮ್ಮ ರಾಜ್ಯದ ಸದಾನಂದ ಗೌಡರು ರಾಜ್ಯದ ಅಧ್ಯಕ್ಷರಾಗಿ ಇಡೀ ರಾಜ್ಯದ ಹಳ್ಳಿ ಹಳ್ಳಿಗೆ ಸುತ್ತಿದ್ರು. ಮುಖ್ಯಮಂತ್ರಿಗಳಾಗಿದ್ರು. ಯಾರಿಗೆ ತಗೋಬೇಕು ಯಾರನ್ನ ಬಿಡಬೇಕು ಅನ್ನೋದನ್ನು ಪ್ರಧಾನಮಂತ್ರಿಯವರು ಬಿಟ್ಟಿದ್ದು. ಡಿ ಕೆ ಶಿವಕುಮಾರ್ ಕೇಳಿ ನಾವು ಯಾರು ತಗೋಬೇಕು ಯಾರು ಬಿಡಬೇಕು ಅನ್ನೋದು ಚಿಂತೆ ಅಲ್ಲ. ನಮ್ಮ ಸಚಿವ ಸಂಪುಟ ಈ ರೀತಿ ಆದರೆ ಕಾಂಗ್ರೆಸ್ನವರದ್ದು ಪರಿಸ್ಥಿತಿ ಏನು? ಇನ್ನು 2 ವರ್ಷ ಇದೆ ಚುನಾವಣೆ. ನಾವು ಮಹಾಭಾರತದಲ್ಲಿ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರಂತ ಶ್ರೀಕೃಷ್ಣನ ರೂಪದಲ್ಲಿ ನಾವು ಅದನ್ನು ಆದರ್ಶ ಅಂದ್ಕೊಂಡು ಹೊರಡ್ತೀವಿ. ಪಂಚಪಾಂಡವರು ಇವರು ಸಾಮಾಜಿಕ ನ್ಯಾಯ ಏನು? ಪಂಚಕೌರವರು 5 ಜಾತಿ ಒಬ್ಬೊಬ್ಬ ಮುಖ್ಯಮಂತ್ರಿ. ಡಿ ಕೆ ಶಿವಕುಮಾರ್ ಒಬ್ಬ ಮುಖ್ಯಮಂತ್ರಿ ಒಕ್ಕಲಿಗರ ಪರ, ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಲಿಂಗಾಯತರ ಪರ, ಕುರುಬರ ಪರ ಸಿದ್ದರಾಮಯ್ಯನವರು, ದಲಿತರ ಪರ ಪರಮೇಶ್ವರ್ ಅವರು, ಮುಸಲ್ಮಾನರ ಪರ ತನ್ವೀರ್ ಶೇಟ್ ಅವರು. ಇವರ್ಯಾರೂ ಕೂಡ ಇನ್ನೂ ಚುನಾವಣೆನೇ ಆಗಿಲ್ಲ. ಇವ್ರು ಯಾರು ಗೆದ್ದು ಬರ್ತಾರೋ ಸೋಲ್ತಾರೋ ಅದೂ ಗೊತ್ತಿಲ್ಲ. ಸ್ವಯಂ ಘೋಷಿತ ಮುಖ್ಯಮಂತ್ರಿಗಳು ಮುಂದಿನ 2 ವರ್ಷಕ್ಕಿಂತ ಮುಂಚೆ ಈಗಲೇ. ನಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಸಾಮಾಜಿಕ ನ್ಯಾಯದ ಪ್ರಕಾರ ಒಬ್ಬೊಬ್ಬರು ಮುಖ್ಯಮಂತ್ರಿ ಸ್ವಯಂ ಘೋಷಿತ ಮುಖ್ಯಮಂತ್ರಿಗಳು ಅಂತ ಘೋಷಣೆ ಮಾಡ್ಕೊಂಡಿದ್ದೀರಿ, ನಿಮ್ಮ ಸರ್ಕಾರವನ್ನು ಯಾಕೆ ರಾಜ್ಯ ಜನ ತಿರಸ್ಕಾರ ಮಾಡಿದ್ರು? ನೀವು ಒಳ್ಳೆ ಆಡಳಿತ ಕೊಡ್ತೀವಿ, ಸಾಮಾಜಿಕ ನ್ಯಾಯ ಕೊಡ್ತೀವಿ, ಎಲ್ಲ ದಲಿತರು ಹಿಂದುಳಿದವರು ಮಹಿಳೆಯರು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ತಾ ಇರೋಂಥ ಪಕ್ಷ ಕಾಂಗ್ರೆಸ್ ಸ್ವತಂತ್ರ ಬಂದಾಗಿಂದ ಇವತ್ತಿನ ತನಕ ಇದೇ ಘೋಷಣೆ ನಿಮ್ಮದು. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನೀವು ಎಲ್ಲಿದ್ದೀರಿ ಅಂತ ಹುಡುಕ್ತಾ ಇದ್ದೀರಿ ರಾಜ್ಯ ಜನ. ಇವತ್ತು ಮೊನ್ನೆ ನಡೆದಂಥ ಉತ್ತರ ಪ್ರದೇಶ ಚುನಾವಣೆ 75 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು 65. 6 SP, 4 ಇಂಡಿಪೆಂಡೆಂಟ್. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಕಾಂಗ್ರೆಸ್ ಪಕ್ಷ 0. ಲೋಕಸಭೆ ಚುನಾವಣೆ ನಡೀತು ಕರ್ನಾಟಕದ್ದು, ಮನೆ ಸಿದ್ದರಾಮಯ್ಯನವರು ಹೇಳಿದ್ರು BJP 2 ಸೀಟ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಲೋಕಸಭೆಯಲ್ಲಿ ಅಂತ. ಕಾಂಗ್ರೆಸ್ ಗೆದ್ದಿದ್ದೆಷ್ಟು? 1 ಸೀಟು, ಒಂದೇ 1 ಸೀಟ್ ಕಾಂಗ್ರೆಸ್ ಗೆದ್ದಿದ್ದು. ರಾಜ್ಯ ಜನ ಭಾರತೀಯ ಜನತಾ ಪಾರ್ಟಿ ಪರವಾಗಿ 25 ಸೀಟ್ ಗೆಲ್ಲಿಸ್ಕೊಟ್ರು. ವಿಧಾನಸಭೆಯಲ್ಲಿ 72 ಸೀಟ್ ಕಾಂಗ್ರೆಸ್ ಗೆದ್ದಿದ್ದು. ಸರ್ಕಾರ ಇದ್ದಂಥ ಪಾರ್ಟಿ ಮುಖ್ಯಮಂತ್ರಿ ಸೋತೋದ್ರು, ಕಾಂಗ್ರೆಸ್ ಪಕ್ಷ ತಿರಸ್ಕಾರ ಆಯಿತು ರಾಜ್ಯ ಜನರಿಂದ. ಲೆಕ್ಕ ಇದ್ದಷ್ಟು ಮಂತ್ರಿಗಳು ಸೋತೋದ್ರು. ನೀವು 72 ಜನ ಸರ್ಕಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಜ್ಯದ ಜನಗಳ ಜೊತೆ ನೀವಿಲ್ಲ ಅಂಥೇಳಿ ನಿಮ್ಮಲ್ಲಿದ್ದಂಥ ಕಾಂಗ್ರೆಸ್ಸಿನ 17 ಜನಕ್ಕೆ ಒಟ್ಟಿಗೆ ಇಟ್ಕೊಳಕ್ಕಾಗಲಿಲ್ಲ. ಹೊರಗೆ ಬಂದರೆ ಅವರೆಲ್ಲರೂ ನಿಮ್ಮ ಪಕ್ಷವನ್ನೇ ಉಳಿಸ್ಕೊಳಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ, ನಿಮ್ಮ ಶಾಸಕರನ್ನ ಹಿಡ್ಕೊಳಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ. 5 ಜನ ನಾವು ಮುಖ್ಯಮಂತ್ರಿಗಳು ಆಗ್ತೀವಿ ಅಂತ ಅಂದ್ಕೊಂಡು ನಾವನೇ ಘೋಷಣೆ ಮಾಡಿಕೊಂಡು ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊತಿದ್ದೀರಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷ ಸ್ಥಾನಕ್ಕೂ ಬರಲ್ಲ ನೀವು. ಮುಖ್ಯಮಂತ್ರಿ ಕನಸದು ಹೇಳಿಕೆಗಳೇನು? ಈಗಾಗಲೇ ಒಗ್ಗಟ್ಟು ಎಷ್ಟರ ಮಟ್ಟಿಗಿದೆ? ಪ್ರಳಯ ಬಂದರೂ ಕೂಡ ಆ 17 ಜನಕ್ಕೆ ಕಾಂಗ್ರೆಸ್ಗೆ ಸೇರಿಸ್ಕೊಳಲ್ಲ ಮನೆ ಸಿದ್ದರಾಮಯ್ಯನವ್ರ ಹೇಳಿಕೆ. ಅವರಾಗಲಿ ಅಜ್ಜಿಯಾಗಿ ಬರಲಿ ನೋಡೋಣ. ಇದು ಡಿ ಕೆ ಶಿವಕುಮಾರ್ ಹೇಳಿಕೆ. ಸಾಯ್ತಾರಂತ ಮುಳುಗ್ತಾರಂತ ಸರ್ಕಾರ ಪಕ್ಷಕ್ಕೆ ಯಾರು ಹೋಗಿ ಸೇರ್ಕೋತಾರ?
ಈ 17 ಜನ ನೀ ಕಾಂಗ್ರೆಸ್ ಪಕ್ಷ ಸರಿ ಇಲ್ಲ ಅಂತ ಬಿಟ್ಟು ಬಂದವರು ಇವರಿಬ್ಬರ ಜಗಳ ಕಾಂಗ್ರೆಸ್ ಸೇರಿಸ್ಕೋಬೇಕೋ ಕಾಂಗ್ರೆಸ್ ಸೇರಿಸ್ಕೋಬೇಡೋ ನಿಮ್ಮ ಪಕ್ಷವನ್ನು ಮೂಸು ಕೂಡ ನೋಡಿಲ್ಲ 17 ಜನ ಅದಕ್ಕೆ ಯೋಚನೆನೂ ಮಾಡಿಲ್ಲ ನೀವ್ಯಾಕೆ ಬಡದಾಡ್ತಿದ್ದೀರಿ ಏಕತೆ ಏನಂತ ಪ್ರಶ್ನೆನೇ ಇಲ್ಲ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇರುತ್ತ ವೆಹಿಕಲ್ ಅಲ್ಲಿ ಸಿದ್ದರಾಮಯ್ಯರ ಫೋಟೋ ಕಿತ್ತು ಬಿಸಾಕಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ದುಸ್ಥಿತಿ ಹೀಗಿದೆ ಹಾಗಾಗಿ ಇವತ್ತೇನು ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ರೀತಿಯಲ್ಲಿ ಸಚಿವ ಸಂಪುಟದ ಮುಖಾಂತರ ಎಲ್ಲರಿಗೂ ಸಂತೃಪ್ತಿ ಆಗಂತ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ ಕೋವಿಡ್ ಅಂತ ರೋಗ ಇಡೀ ಪ್ರಪಂಚಕ್ಕೆ ಬಂದಂತ ಸಂದರ್ಭದಲ್ಲಿ ಇದನ್ನ ಎದುರಿಸಬೇಕು ನಾವು ಅಂತ ಅಂದುಕೊಂಡು ನರೇಂದ್ರ ಮೋದಿ ಅವರು ವ್ಯಾಕ್ಸಿನ್ ತಂದ್ರು ಆತ್ಮಶೋಧನೆ ಮಾಡ್ಕೊಳ್ಳಿ ಕಾಂಗ್ರೆಸ್ ನಾಯಕರು ಜಯರಾಮ್ ರಮೇಶ್ ಅವರು ಇರಬಹುದು ಈ ಕಾಂಗ್ರೆಸ್ನ ಉಸ್ತುವಾರಿ ಇದ್ದರು ವೇಣುಗೋಪಾಲ್ ಇರಬಹುದು ಕಾಂಗ್ರೆಸ್ನ ಅನೇಕ ನಾಯಕರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದೇನು ಆ ಲಸಿಕೆ ನರೇಂದ್ರ ಮೋದಿ ಲಸಿಕೆ ಇದು ಹಾಕೋಬೇಡಿ ಇದನ್ನ ಹಾಕೊಂಡ್ರೆ ಪೌರುಷತ್ವ ಹೋಗುತ್ತೆ ನಿಮ್ಮ ಪಕ್ಷ ಹೇಳಲಿಲ್ಲ ಚಾಮುಂಡಿಲಿ ಇದ್ದಾಳೆ ಚಾಮುಂಡಿ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡಿ ಹೇಳಿ ನೋಡಿ ಕಾಂಗ್ರೆಸ್ನವರು ಇದ್ದಿದ್ದ ಲಸಿಕೆ ಇಡೀ ರಾಜ್ಯದ ಜನಕ್ಕೆ ದೇಶದ ಜನಕ್ಕೆ ಕೊಡಬೇಕು ಅಂತಂದು ಇವರು ಹೇಳಿದ ತಕ್ಷಣ ಜನ ಹಿಂದೆ ಹೊಟ್ಟಿ ಹಾಕಿದ್ರು ಬೇಡ ಹಾಕೊಡಲ್ಲ ನರೇಂದ್ರ ಮೋದಿ ಸ್ವತಃ ಹಾಕೊಂಡು ಇಡೀ ದೇಶದಲ್ಲಿರುವಂತ ನೀವೆಲ್ಲ ಹಾಕೋಬೇಕು ಅಂತಂದಾಗ ಇಡೀ ದೇಶಕ್ಕೆ ನಂಬಿಕೆ ಬಂತು ಅಲ್ಲಿ ತನಕ ಈ ದೇಶದಲ್ಲಿ ಇದ್ದಂತ ಲಸಿಕೆ ವಿದೇಶಕ್ಕೆ ಕೇಳು ಕೇಳು ಕಳಿಸಿದ್ರು ಕೆಲವು ಹಾಳಾಗೋಯ್ತು ಈಗ ಯಾರು ಆ ಲಸಿಕೆ ಹಾಕೋಬೇಡಿ ಅಂತ ಹೇಳಿದ್ರು ಅವರೇ ಬಂದು ಕ್ಯೂ ನಿಂತ್ಕೋತಾ ಇದ್ದಾರೆ ಲಸಿಕೆ ಇಲ್ಲ ಲಸಿಕೆ ಇಲ್ಲ ಲಸಿಕೆ ಕೊಡದೆ ಅಂತ ಸರ್ಕಾರ ರಾಜೀನಾಮೆ ಕೊಟ್ಟೋಗ್ಲಿ ರಾಜಕೀಯ ಮಾಡೋದಕ್ಕೂ ಕೂಡ ಒಂದು ಇತಿ ಮಿತಿ ಇರಬೇಕು ಏನೇ ಹೇಳಿದ್ರು ಈಗ ನರೇಂದ್ರ ಮೋದಿ ಅವರು ಒಂದು ಕಡೆ ಈ ದೇಶದ 80 ಕೋಟಿ ಜನರು ಕೂಡ ಉಚಿತವಾಗಿ ವ್ಯಾಕ್ಸಿನ್ ಇಡೀ ದೇಶದ ಎಲ್ಲ ಬಡವರಿಗೂ ಕೂಡ ಉಚಿತವಾಗಿ ರೇಷನ್ ಒಂದು ಕಡೆ ವ್ಯಾಕ್ಸಿನ್ ಮತ್ತೊಂದು ಕಡೆ ರೇಷನ್ ಪ್ರಪಂಚದ ಯಾವುದೇ ದೇಶದಲ್ಲಿ ಕೊಟ್ಟಿಲ್ಲ ಈ ಕೋವಿಡ್ ಅನ್ನು ಓಡಿಸೋದಿಕ್ಕೆ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಭಾರತ ಅದೇ ರೀತಿ ದೇಶದಲ್ಲಿ ಭಾರತ ಆದರೆ ಕರ್ನಾಟಕ ದೇಶದಲ್ಲಿ ಮೊದಲನೇದು ಕೋವಿಡ್ ಎದುರಿಸೋದಕ್ಕೆ ದಿಕ್ಕಿನಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸಂಕಷ್ಟ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ಮಾಡಿ ನಾನು ರಾಜಕೀಯ ಮಾಡೋದು ಬೇಡ ಅನ್ನಲ್ಲ ಆದರೆ ದೇಶದ ಜನ ರಾಜ್ಯದ ಜನ ನೀವು ಮಾಡ್ತಾ ಇರೋಂಥ ರಾಜಕಾರಣ ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡ್ತಾ ಇರ್ತಾರೆ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಮನೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಪರಮೇಶ್ವರ್ ಅವ್ರಿಗೆ ಎದುರ ಎದುರ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಯಾವುದಾದ್ರೂ ಒಂದು ದಲಿತ ಬೀದಿಗೆ ಹೋಗಿ ಆ ದಲಿತರ ಮೇಲೆ ಪ್ರಮಾಣ ಮಾಡಿ ಇಬ್ಬರು ಹೇಳ್ಬಿಡ್ಲಿ ಪರಮೇಶ್ವರ್ ಸೋಲ್ಸೋದಕ್ಕೆ ನಾನು ಪ್ರಯತ್ನ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿ ಸಿದ್ದರಾಮಯ್ಯಂಗೆ ಸೋಲ್ಸೋ ಪ್ರಯತ್ನ ಮಾಡಲಿಲ್ಲ ನಾನು ಅಂತ ಪರಮೇಶ್ವರ್ ಹೇಳಿ ನಾನು ಹೇಳ್ದಂಗೆ ಕೇಳ್ತೀನಿ ಇಂಥ ರಾಜಕೀಯ ಮಾಡ್ಕೊಂಡು ಇದಕ್ಕೋಸ್ಕರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಗಿರೋದು ಈ ಹುಟ್ಟಾಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಹೊರಗಡೆ ಬಂದವರು ಒಳಗಡೆ ಇರೋರು ಸಿದ್ದರಾಮಯ್ಯನವರು ಸಮಜಾಯಿಸಿಕೊಟ್ಟಿದ್ದು ನೋಡಿ ನಂಗೆ ಆಶ್ಚರ್ಯ ಆಯಿತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ ಸೊಸೆಯಾಗಿ ಬಂದಿದ್ದೇನೆ ಕೀಲಿ ಕೈ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೇನೆ
ಅದಕ್ಕೆ ಚುನಾವಣೆ ಉತ್ತರ ಪ್ರದೇಶ ಚುನಾವಣೆ ಆಗಿರಬಾರ್ದು. ಚುನಾವಣೆ ಉದ್ದೇಶ ಇಟ್ಕೊಂಡೇ ಮಾಡಿದ್ವಿ ಅಂತ ಅನ್ಕೊಳ್ಳಿ, ತಪ್ಪೇನಿದೆ? ಒಂದು ತಿಳ್ಕೊಳ್ರಿ, ತಿಳ್ಕೊಳ್ರಿ ಸ್ವಾಮಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ನವ್ರ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಇಡೀ ದೇಶ ಉತ್ತರ ಪ್ರದೇಶ ಚುನಾವಣೆ ಇಟ್ಕೊಂಡು ಅಂದರೆ ಇಡೀ ದೇಶದ ಚುನಾವಣೆಗಳು ಆಗೇ ಆಗುತ್ತೆ. ದೇಶ ಚುನಾವಣೆ ಆಗುತ್ತೆ ಅನ್ನೋಂತ ಒಂದೇ ಉದ್ದೇಶಕ್ಕೆ ಯಾರು ದಲಿತರಿಗೆ, ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ ಮೂಲೆ ತಳ್ಳಿಬಿಟ್ಟು ಚುನಾವಣೆ ಸಚಿವ ಸಂಪುಟ ಮಾಡೋದಲ್ಲ, ರಾಜಕಾರಣಕ್ಕೂ ಮಾಡ್ತೇವೆ, ಅಂಬೇಡ್ಕರ್ ಕನಸು ನನಸು ಮಾಡೋಕ್ಕೂ ಮಾಡಿದ್ದೇವೆ. ಆಯಿತು, ನಿಮ್ಮ ಪ್ರಶ್ನೆ ಉತ್ತರ ಕೊಟ್ಟಿದ್ದಾನೆ, ನಿಮ್ಮ ಉತ್ತರ ಕೊಟ್ಟಿದ್ದಾನೋ ಮತ್ತೆ ಬೇಡ ಹೇಳಿ ಸರ್. ಎಂತದ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ಹಂಗಂತ ಹೇಳಿ 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 ಬೂದ್ ಕನ್ನಡಿ ಹಿಡ್ಕೊಂಡು ಹುಟ್ಬೇಕು ಕಾಂಗ್ರೆಸ್ ದೇಶದಲ್ಲಿ ಎಲ್ಲಿದೆ ಅಂತ. ಅವ್ರು ಸಚಿವ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಜೀವನದಲ್ಲಿ 6 ಜನ ಮಂತ್ರಿಗಳು ಕೊಟ್ಟಿದ್ರೇನ್ರಿ? ಸ್ವತಂತ್ರ ಬಂದಾಗಿಂದ ಇವತ್ತಿನ ತನಕ ನಾನು ನೇರವಾಗಿ ಕೇಳ್ತೀನಿ, 6 ಜನ ಕರ್ನಾಟಕ ರಾಜ್ಯದಲ್ಲಿ 6 ಜನ ಮಂತ್ರಿಗಳಾಗಿದ್ದಾರಲ್ಲ ಕೇಂದ್ರದಲ್ಲಿ, ಒಂದು ಸ್ವಾಗತ ಮಾಡ್ರಿ, ಒಳ್ಳೆ ಕೆಲಸ ಮಾಡಿ ಅಂತ ಅವ್ರಿಗೆ ಮಾರ್ಗದರ್ಶನ ಮಾಡ್ರಿ, ನೀವು ಬುದ್ಧಿವಾದ ಹೇಳಿ. ಬರೀ ಟೀಕೆ ಮಾಡ್ಕೊತಾ ಹೋದ್ರೆ ನಮ್ಮ ಟೀಕೆಗೂ ಉತ್ತರ ಕೊಡಕ್ಕೆ ಬರುತ್ತೆ. ಒಬ್ಬೊಬ್ರು ಹೇಳ್ರಿ, ಇಬ್ಬಿಬ್ರಿ ಸ್ವಲ್ಪ ತಡ್ಕೊಳಪ್ಪ, ಅದಕ್ಕೆ ಕೂತು ಮಲ್ಕೋಬೇಕು ಅನ್ನೋದು. ದಡ್ಡ ಅಂತ ಮಕ್ಕಳ್ರೆ ನೆಲ ಕಚ್ಚ ಹೋಗ್ತಾರೆ ಅವ್ರು. ಎಷ್ಟು ನಾನು ಹೇಳಿ ಕರ್ ಬಿಡ್ತೀರಾ? ಒಬ್ಬರ ಪ್ರಶ್ನೆ ಕೇಳಿದ್ಮೇಲೆ ಒಂದು ಉತ್ತರ ಕೊಡ್ತೀನಿ. ಆಮೇಲೆ ಇನ್ನೊಬ್ರು ಕೇಳಿ ದಯವಿಟ್ಟು, ಮೈಸೂರಿನಲ್ಲಿ ಜರ್ನಲಿಸ್ಟ್ ಭಾಳ ಎಕ್ಸ್ಪೀರಿಯನ್ಸ್ ಇದ್ರಿ, ನನಗೆ ನಿಜಕ್ಕೂ ಮೊದಲನೇ ಬಾರಿ ಬಂದಂಥ ಸಂದರ್ಭ ಇವತ್ತಿನ ತನಕ ನನಗೆ ಮಾರ್ಗದರ್ಶನ ಮಾಡ್ತಿರೋದು ನೀವೇ. ಆದರೆ ಇಡೀ ರಾಜ್ಯದಲ್ಲಿ ಪತ್ರಕರ್ತರು ಮಾತಾಡ್ತಾರಲ್ಲ, ಅವ್ರು ಹೆಂಗೆ ಉತ್ತರ ಕೊಡಬೇಕು ಅಂತ ಕಲಿಸ್ಕೊಟ್ಟವ್ರು ನೀವೇ ನನಗೆ. ಅಲ್ಲ, ಅದು ಮುಗಿಸ್ಬಿಡ್ತೀನಿ ಹೇಳಪ್ಪ. ಮೂರನೇ ಹೆಸರು ಹೇಳಿ ನೋಡೋಣ, ನಾಲ್ಕನೇ ಹೆಸರು ಹೇಳಿ. ಅದು ನಿಮ್ಮ ಜಿಲ್ಲೆ ಪ್ರಭಾವ ಅದು ಇರಲಿ, ಯಾಕಂದ್ರೆ ಸಿದ್ದರಾಮಯ್ಯ ಪಕ್ಷದಲ್ಲಿ ಹೆಂಗೆ ಕೂಗ್ತಾ ಇರ್ತಾರ ನೋಡಿ, ಪಾರ್ಟಿ ಒಳಗಡೆನೆ ಆಟ ಆಡ್ತಿರ್ತಾರಲ್ಲ, ಇನ್ನೂ ಆ ಛಾಯೆ ಇನ್ನೂ ಸ್ವಲ್ಪ ಅವ್ರಿಗಿದೆ. BJP ಶಿಸ್ತಿನ ಪಕ್ಷ ಅನ್ನೋದನ್ನು ಒಪ್ತಾರೆ ವಿಶ್ವನಾಥ್ ಅವರು. ಸಿದ್ದರಾಮಯ್ಯ ಕಾಂಗ್ರೆಸ್ ಶಿಸ್ತಿನ ಪಕ್ಷ ಅಂತ ಒಪ್ತಾರಾ? ಅವರೇ ವಿಲನ್ನು ಆ ಪಕ್ಷಕ್ಕೆ. DK ಶಿವಕುಮಾರ್ ಅಧ್ಯಕ್ಷ ಆಗಿರ್ಬೋದು, ಅವರೇ ವಿಲನ್ನು ಆ ಪಕ್ಷಕ್ಕೆ. ಒಂದು ವಿರೋಧ ಪಕ್ಷ ನಾಯಕ ವಿಲನ್ನು, KPCC ಅಧ್ಯಕ್ಷ ವಿಲನ್ನು. ಪಾಪ ಕಾಂಗ್ರೆಸ್ ಕಾರ್ಯಕರ್ತರ ಕಥೆಯನ್ನು ಯಾರು ತಗೋಗಿ ಹೇಳ್ಕೋಬೇಕು ಅವರು? ಆದರೆ ನಮ್ಮ ಪಕ್ಷದಲ್ಲಿ ರಾಜ್ಯದ ಅಧ್ಯಕ್ಷರು ವಿಲನ್ ಆಗಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಅಧ್ಯಕ್ಷ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯಾರು ತಪ್ಪು ತಸ್ತರಿದ್ದಾರೆ, ಯಾರ್ಯಾರು ಅಶಿಸ್ತಲ್ಲಿದ್ದಾರೆ, ಕ್ರಮ ತಗೋಬೇಕು, ಯಾವಾಗ ತಗೋಬೇಕು ಅಂತ ಗೊತ್ತು. ನಾನು ಹೇಳಿದ್ರೆ ಅವಾಗ ತಗೋತೀವಿ ಹೇಳಪ್ಪ. ಇಲ್ಲ, ನೋಡಿ ಇವರೇ, ನಾನು ಒಂದು ಮಾತ್ರ ಹೇಳ್ತೀನಿ, ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ ಪ್ರಶ್ನೆ ಇಲ್ಲ. ಯಾವ್ದ್ಯಾವ್ದು ಭ್ರಷ್ಟಾಚಾರ ಅಕಸ್ಮಾತ್ ಆಗಿದೆ ಅಂದ್ರೆ ಅವ್ರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ಬಗ್ಗೆ ಕ್ರಮ ತಗೋತೀವಿ. ಕುತ್ರಣಪ್ಪ ಹೇಳ್ತೀನಿ, ನ್ಯಾಯವಾಗಿ ನಂದು ಎದ್ದಾಳಕ್ಕಿಂತ ಮುಂಚೆ ಕೇಳಿದ್ರೆ ಖುಷಿ ಪಡ್ತಿದ್ದೆ ನಾನು. ಅದಕ್ಕೆ ಹೇಳಿ ಮೈಸೂರಿನವ್ರು ಬಹಳ ಬುದ್ಧಿವಂತರು ಅಂತ. ಸಾಯಂಕಾಲಕ್ಕೆ ಕೇಳ್ತೀರಿ ನೀವು? ಏನಪ್ಪ ಏನ್ ಹೇಳ್ಬೇಕು ಹೇಳಿ. ನೋಡಿ, ಭಾರತೀಯ ಜನತಾ ಪಾರ್ಟಿ ವಿಶೇಷ ಇಲ್ಲೇ. ಕಳೆದ ಬಾರಿ ನಾನು ಇಲ್ಲಿ ಬಂದಾಗ ನಾನು ರಾಜ್ಯಪಾಲ ದೂರು ಕೊಡಲಿಲ್ಲ, ರಾಜ್ಯಪಾಲರ ಹತ್ರ ಹೋಗಿ ಆರ್ಥಿಕ ಇಲಾಖೆಯವರು ನೇರವಾಗಿ ಮುಖ್ಯಮಂತ್ರಿಗಳ ಒಪ್ಪಿಗೆ ತಗೊಂಡು MLAಗಳಿಗೆ ನೇರವಾಗಿ ಕೊಟ್ಟಿದ್ದು ತಪ್ಪೋ ಸರಿನೋ ಅನ್ನೋದಕ್ಕೆ ದುಡ್ಡು ನಾನು ಪೆಂಡಿಂಗ್ ಇಟ್ಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯ ಕೊಡಿ ಅಂತ ನಿಮ್ಮ ಅವ್ರ ಅಭಿಪ್ರಾಯ ಕೇಳೋಕ್ಕೋಗಿದ್ದು ಅಂತ ಸ್ಪಷ್ಟವಾಗಿ ಕಳೆದ ಬಾರಿ ಹೇಳಿದೆ. ಆವಾಗಲೂ ಇದೇ ಪ್ರಶ್ನೆ ಕೇಳಿರಿ, ನೀವು ದೂರು ಕೊಟ್ಟಿದ್ದು ಅಂತ. ದೂರಿಗೂ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅವ್ರ ಹತ್ರ ಅಭಿಪ್ರಾಯ ಕೇಳ್ಕೊಂಬಂದೆ, ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಅಭಿಪ್ರಾಯ ಕೇಳಿದ್ದೆ, ಅದೇ ರೀತಿ ನಮ್ಮ ರಾಷ್ಟ್ರೀಯ ಪ್ರಧಾನ CT ರವಿಗೂ ಕೇಳಿದ್ದೆ. ಎಲ್ಲರೂ ಕೂಡ ಪೆಂಡಿಂಗ್ ಇಡಿ ಅಂತ ಹೇಳಿದರು, ಪೆಂಡಿಂಗ್ ಇಟ್ಟಿದೆ. ತುಂಬ ಸಂತೋಷದ ಹೇಳಕ್ಕೆ ಇಷ್ಟಪಡ್ತೇನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಅಭಿನಂದನೆ ಸಲ್ಲಿಸ್ತೇನೆ. 3 ದಿನದ ಕೆಳಗೆ
ಆ ಆರ್ಥಿಕ ಇಲಾಖೆ ಸ್ಪಷ್ಟ ಮಾಡಿ ಆ ಹಣವನ್ನು ನಮ್ಮ ಇಲಾಖೆ 1200 ಕೋಟಿ ರೂಪಾಯಿ ಕೊಟ್ಟು ಶಾಸಕರಿಗೆ ಬಿಡುಗಡೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನು ಬಿಟ್ಟರೆ ಹಂಗಂದ್ರೆ ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಕೈ ಬಿಟ್ಟಿದ್ದೇ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ನವ್ರ ಪ್ರಶ್ನೆ ಇದು ದಲಿತರು ಹಿಂದುಳಿದರು ಅಲ್ಪಸಂಖ್ಯಾತರು ಇಷ್ಟೊಂದು ಜನ ಕೊಟ್ಟಿದೆಯಲ್ಲ ಅದನ್ನು ಸ್ವಾಗತ ಮಾಡ್ರಿ ಸಾಮಾಜಿಕ ನ್ಯಾಯ ಅಂತ ಕೂಗ್ತಿದ್ರಲ್ಲ ನೀವು ಇದಕ್ಕೆ ಬೆಂಬಲ ಕೊಟ್ಟಿರ ನರೇಂದ್ರ ಮೋದಿ ಅಂತ ಒಂದು ಲೈನ್ ಅಡಕ್ತಾ ಇರಿದಿರಿ ನೀವು ಕಾಂಗ್ರೆಸ್ನವರು ಯಾವಾಗ ಯಾರಿಗೆ ಎಲ್ಲಿ ಹೇಗೆ ಹೊಡಿಬೇಕು ಅಂತ ಹೊಡಿಯೋದು ಗೊತ್ತು ಬಿಜೆಪಿಗೆ ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ ಇಬ್ಬರು ಮೂರು ಜನ ಕೂಗಾಡ್ತಿದ್ದಾರೆ ಅತ್ಲಾಗ ಯೋಗೀಶ್ವರು ಬಸವನಗೌಡರು ರೇಣುಕಾಚಾರ್ಯ ಈ ಮೂರು ಜನದ ಮಾತಿಗೆ ರಾಜ್ಯದ ಕಾರ್ಯಕರ್ತರಾಗಲಿ ಯಾರೂ ನಾವು ತಲೆ ಕೆಡಿಸ್ಕೊಂಡಿಲ್ಲ ಎಷ್ಟು ಗೌರವದಿಂದ ಎಷ್ಟು ಬುದ್ಧಿವಂತಿಕೆಯಿಂದ ಒಳ್ಳೆ ಮಾತಲ್ಲಿ ಎಷ್ಟು ಹೇಳಬೇಕು ಹೇಳ್ತಾ ಇದ್ದಾರೆ ಕೇಂದ್ರ ನಾಯಕರು ಮೂರು ದಿನ ಬಂದು ಹೋಗಿ ಕೂತರು ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂತ ಅಂದ್ಕೊಂಡು ಅವ್ರು ಹೇಳಿಸ್ಕೊಂಡ್ರು ಚಾಮರಾಜಪೇಟೆಯಲ್ಲಿ ಹೋಗಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿಸ್ಕೊಂಡ್ರು ಯಾರು ಒಬ್ಬರು ಬಂದಿರಿ ಕೇಂದ್ರದವರು ಹೇಳೋರು ಕೇಳೋರು ಅಂತ ಪಾರ್ಟಿ ಬಿಜೆಪಿ ಮಾತ್ರ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇನ್ಚಾರ್ಜ್ ಬಂದು ಮೂರು ದಿನ ಇಲ್ಲಿ ಕೂತರು ಯಾರು ಹೇಳೋದು ಸರಿ ಇದೆ ಯಾರು ಹೇಳೋದು ಸರಿ ಇಲ್ಲ ಬಂದು ಹೇಳಿ ನಿಮ್ಮ ಅಭಿಪ್ರಾಯ ನಾಲ್ಕು ಕೋಡೆ ಮಧ್ಯೆ ಹೇಳಿ ಇವ್ರಿಗೆ ಮೂರು ಜನಕ್ಕೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಯಾವ ಕಲಿಸ್ಬೇಕು ಕಲಿಸ್ತಾರೆ ಆದರೆ ನಾನು ಹೇಳಕ್ಕೊಟ್ಟಿರೋದು ಇದಿಷ್ಟು ಕೂಡ ಅಷ್ಟು ಎಲ್ಲ ಕಾರ್ಯಕರ್ತರ ಹತ್ರ ಪಕ್ಷದ ಕಾರ್ಯಕರ್ತರು ಮಂತ್ರಿಗಳು ಲೋಕಸಭಾ ಸದಸ್ಯರು ಎಮ್ ಎಲ್ ಎ ಎಮ್ ಎಲ್ ಸಿ ಎಲ್ಲರ ಹತ್ರ ಕೂಡ ಇನ್ಫಾರ್ಮೇಷನ್ ತೊಗೊಂಡಂತ ಹೋಗಿದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಡಿ ಕೆ ಶಿವಕುಮಾರ್ ಸಿಟ್ಟು ಬಂತು ನಮಗೆ ಅಪ್ಪ ಅಮ್ಮ ಇದ್ದಾರೆ ಈ ಪಕ್ಷಕ್ಕೆ ನಿಮ್ಗೆ ಯಾರು ಅಪ್ಪ ಅಮ್ಮ ಹೇಳೋರೆಲ್ಲ ಕೇಳೋರಿಲ್ಲ ಯಾರ ಬಗ್ಗೆ ಯಾರ ಬಗ್ಗೆ ಮಾತಾಡ್ಬೋದು ತಪ್ಪಿದೆಯಾ ಖಂಡಿತ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ತೀರಿ ಮನ ತಗೋತೀವಿ ನಾಲ್ಕು ಕೂಡ ಮಧ್ಯೆ ಇವರಿಬ್ಬರು ಮುಂಜಾನೆ ಹಾರಾಟ ಮಾಡ್ತೀವಿ ಅದು ನೋಡಿ ಬಂದಿರಿ ಅದೇನಾಗುತ್ತೆ ನಾನು ಅದಕ್ಕೆ ಹೇಳ್ದಲ್ರಿ ಈ ಮೂರು ನಾಲ್ಕು ಹೆಸರು ಬಿಟ್ಟು ಬೇರೆ ಹೇಳ್ರಪ್ಪ ಅಂದ್ ಹೇಳ್ತಾ ಇರಲಿಲ್ಲ ನಾನೇನ್ ಮಾಡ್ಲಿ ಇವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತಾರೆ ಯಾವಾಗ ಇಡ್ಬೇಕು ಇಡ್ತಾರೆ ನೀವು ಕಾಂಗ್ರೆಸ್ನವರು ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ದಂಗೆ ನೀವೇ ಹೇಳಿದ್ರೆ ನಾನೇ ಮಾಡ್ಲಿ ನೋಡಿ ಭಾಳ ಹೆಮ್ಮೆ ಅಂತ ಹೇಳ್ತಾ ಇದ್ದೆ ನಾನು ಈ ಬಳ್ಳಾರಿ ರಾಯಚೂರು ಅದೇ ರೀತಿ ಬೀದರು ಗುಲ್ಬರ್ಗಾ ಎಲ್ಲ ಕಡೆ ಪ್ರವಾಸ ಮಾಡ್ಕೊಂಡ್ಬಂದಿನಿ ಇವತ್ತು ಮೈಸೂರು ಮಧ್ಯಾಹ್ನ ಮಂಡ್ಯ ಇರ್ತೀರಿ ಪ್ರವಾಸ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡ್ಕೊಂಡಿದ್ದಾವೆ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳ್ತೀನಿ ನಾನು ಬರೀ ಅಧಿಕಾರಿಗಳೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಸಭೆ ಕರೆಸ್ತೇನೆ ಎಲ್ಲ ಕಡೆನೂ ಏನಪ್ಪ ನೀವೇನು ಮಾಡಿದಿರಿ ಹೇಳಿ ಹೊರಗಡೆಯಿಂದ ಯಾರೋ ನಿಮ್ಮ ಗ್ರಾಮಕ್ಕೆ ಬಂದರೆ ಏನು ಮಾಡ್ತಾ ಇದ್ದೀರಿ ಸರ್ ಮುಂಚೆ ನಾವು ಅವ್ರು ಟೆಸ್ಟ್ ಮಾಡ್ತೇವೆ ಅವ್ರಿಗೇನೋ ಸ್ವಲ್ಪ ನೆಗೆಟಿವ್ ಇದ್ದರೂ ಕೂಡ ನಾವು ಕ್ವಾರಂಟೈನಲ್ಲಿ ಇಡ್ತೇವೆ 14 ದಿನ ದುಡ್ಡೇನೋ ತೊಂದರೆ ಇದೆಯೇನಪ್ಪ ಸ್ಪಷ್ಟವಾಗಿ ಹೇಳಿ ಸಭೆಯಲ್ಲಿ ಕೇಳ್ತೀನಿ ಪತ್ರಕರ್ತರು ನಿಮ್ಮ ಸಭೆಯಲ್ಲಿ ಕೂತಿರ್ತಾರೆ ನಿಮಗೇನಾದ್ರೂ ಕೂಡ ಆ ಒಂದು ಕೋವಿಡ್ ಓಡಿಸೋ ದಿಕ್ಕಿನಲ್ಲಿ ಗ್ರಾಮ ಪಂಚಾಯಿತಿ ಹಣಕಾಸಿನ ತೊಂದರೆ ಇದೆಯಾ ಹೇಳಬೇಕಾದ್ರೆ ನನಗೆ ಎಷ್ಟು ಗುಂಡಿಗೆ ಇರಬೇಕು 15ನೇ ಹಣಕಾಸಿನ ದುಡ್ಡಿದೆ ನೀವು 50,000 ಕೊಟ್ಟಿದ್ದೀರಿ ಹಣಕಾಸಿನ ಸಮಸ್ಯೆ ಇಲ್ಲ ಈ ರೀತಿ ಅತಿ ಹೆಚ್ಚು ಓಡಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಕಡಿಮೆ ಮಾಡಿದ್ದರೂ ಆ ಟಾಸ್ಕ್ ಫೋರ್ಸ್ ಸಮಿತಿಯ ಜನ ಮತ್ತು ಎನ್ ಜಿ ಓಸ್ ಮಹಿಳಾ ಕಾರ್ಯಕರ್ತರು ಈಗ ತಡೆಯೋಣ ಸ್ವಲ್ಪ ಈ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಕೂಡ ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಬರೀ ಗ್ರಾಮ ಪಂಚಾಯಿತಿ ಮಟ್ಟ ಅಲ್ಲ ಒಂದು ಗ್ರಾಮ ಮಟ್ಟದಲ್ಲೂ ಕಮಿಟಿಗಳು ಮಾಡಿದ್ದೇವೆ ಸಾಕಷ್ಟು ಇವತ್ತು ಕಡಿಮೆ ಆಗೋದಕ್ಕೆ ಪಾಪ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ